ಬರ್ರಿ ನೀವು ನಮ್ಮ ಮನೆಗೆ ನಾಗರ ಪಂಚಮಿ ಹಬ್ಬ ಮಾಡೋಣ. ಇವತ್ತು ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಏನ್ರಿ? ನಾವು ಆರಾಮದೀವಿ ನೋಡ್ರಿ, ನೀವು ಎಲ್ಲರೂ ಆರಾಮದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ. ಇವತ್ತು ನಾಗರ ಪಂಚಮಿ ಅಂದರೆ ಒಳಗಿನ ಹಾಲು ರೀ, ನಾಳೆ ಹೊರಗಿನ ಹಾಲು ಅಂತ ನಮ್ಮ ಕಡೆ ಮಾಡ್ತಾರೋ. ಅದಕ್ಕೆ ಈಗ ರೆಡಿ ಆಗಿಬಿಟ್ಟೆ, ಎಲ್ಲ ನಾಗಪ್ಪನತ್ತೆ ಮಾಡಿ ಇಟ್ಟಿದ್ದೀನಿ ರೀ. ನಮ್ಮ ಕಡೆ ಹಿಟ್ಟಿನ ನಾಗಪ್ಪ ಮಾಡ್ತಾರೋ, ನಾಗಪ್ಪ ಮಾಡಿ ಹಾಲು ಹಾಕ್ತಾರೋ. ಒಬ್ಬೊಬ್ರ ಪದ್ಧತಿ ಒಂದೊಂದು ಥರ ಇರ್ತೈತೆ ರೀ. ನಮ್ಮ ಪದ್ಧತಿ ಹೆಂಗೆ ಐತಲ್ಲ ಹಂಗೆ ನಾವು ಮಾಡ್ತೀವಿ. ಈಗ ನಮ್ಮ ತಲೆನೂ ರೆಡಿಯಾಗಿ ಹಾಕ ಮಾಡಿ ಬಂದಾರೆ ಅಂದ್ರೆ ತಲೆ ಸ್ನಾನ ಮಾಡಿಬಿಟ್ಟೆ. ಇವತ್ತು ಹೆಣ್ಮಕ್ಳು ಉಪವಾಸ ಮಾಡ್ತಾರೆ, ಮಾಡೋರು ಮಾಡಕ್ಕೆ ಆಗೋರು ಮಾಡಕ್ಕೆ ಆಗ್ಲಿಕ್ಕಂದ್ರೆ ಬಿಟ್ಟು ಊಟ ಮಾಡ್ತಾರು. ಇವತ್ತು ನಮ್ಮ ತನು ಉಪವಾಸ ಮಾಡತ್ತಾರೆ. ಸಂಜೆ ತನಕ ಉಪವಾಸ ಇರೋದು. ಸಂಜೆಕ ಅಂದ್ರೆ ಖಾರ ಏನು ತಿನ್ನಂಗಿಲ್ಲ ರೀ. ಸ್ವೀಟ್ ಬಾಳೆಹಣ್ಣು ಹಾಲು ಸ್ವೀಟ್ ಅಷ್ಟೇ ತಿನ್ನೋದು. ಖಾರ ಏನಿದ್ಲ ಸಂಜೆಕ ತಿನ್ನೋದು. ಅಷ್ಟೋ ತನಕ ಖಾರ ಗೀರ ಏನು ತಿನ್ನಂಗಿಲ್ಲ. ಬಿಸ್ಕಿಟ್ಟು ಬ್ರೆಡ್ಡು ಇಂಥವು ಏನು ತಿನ್ನಂಗಿಲ್ಲ. ಆಕೆ ಉಪವಾಸ ಇಲ್ಲವು. ನಾಗಪ್ಪನತ್ತೆಲ್ಲ ರೆಡಿ ಮಾಡಿ ಇಟ್ಟಿದ್ದಿದ್ರೆ ಹಾಲು ಹಾಕಿಬಿಟ್ಟೆ. ನೆಕ್ಸ್ಟ್ ಏನು ನಾಷ್ಟ ಇಷ್ಟ ಏನು ಮಾಡೋದು ಅಷ್ಟೋ ತನಕ ನಾವು ನೀರು ಗೀರಿ ಏನು ಕುಡಿಯಂಗಿಲ್ಲ ರೀ. ಫಸ್ಟಿಗೆ ಹಾಲು ಹಾಕಿಬಿಟ್ಟೆ ಎಲ್ಲ ಮುಂದಿನ ಕೆಲಸ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು ರೀ. ನಮಸ್ಕಾರ ರೀ ಇನ್ನೊಂದ್ಸಲ ರೀ. ಈಗ ಹಾಲು ಹಾಕ್ಬಿಡ್ತೀವಿ ರೀ ನಾವು ನಮ್ಮ ತನು ಅಂದರೆ ಎಲ್ಲರೂ ಹಾಕ್ತಾರೆ. ನಾವು ಫಸ್ಟ್ ಹಾಕ್ತೀವಿ ಹೆಣ್ಮಕ್ಳು ರೀ. ಆಮೇಲೆ ಜಾಗ ಇದ್ರೆ ಎಲ್ಲರೂ ಕೂಡಿ ಹಾಕ್ಬೋದಿತ್ತು. ಇಲ್ಲಿ ಜಗಲಿ ಮೇಲೆ ಪೂಜೆ ಮಾಡಿದ್ನಲ್ಲ ನಾನು, ಅದಕ್ಕೆ ತನು ನಾನು ಹಾಕ್ತೀವಿ. ಹಾಗಾದ್ರೆ ಇಲ್ಲಿ ನಾಗಪ್ಪನ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಬ್ಯಾಕ್ ಕ್ಯಾಮ್ರಾದಿಂದ ನೀಟಾಗಿ ತೋರಿಸ್ತೀನಿ ರೀ. ಫಸ್ಟಿಗೆ ಹಾಲು ಹಾಕ್ಬಿಡ್ತೀವಿ. ಅಮ್ಮ ಹೊಸ ಟಾಪ್ ಹಾಕೊಂಬರ್ತೀನಿ ಬಾ. ಈಗ ಪೂಜೆ ಮಾಡ್ಬಿಡ್ತೀನಿ ರೀ. ಬೆಳಿಗ್ಗೆ ಆಲ್ರೆಡಿ ಜಗಲಿ ಮೇಲೆಲ್ಲ ಪೂಜೆ ಎಲ್ಲ ಆಗೈತ್ರಿ. ಈಗ ಎದ್ದು ಕೂಡಲೇ ನಮ್ಮ ಮನೆಯವರ ಜಾತಕ ಮಾಡಿ ಪೂಜೆ ಮಾಡ್ಯಾರು. ಫಸ್ಟಿಗೆ ಇದು ಅರ್ಶಿನ ದಾರ ಅಂತೇಳಿ ಮಾಡ್ತೀವ್ರಿ ನಮ್ಮ ಕಡೆ. ಅದನ್ನ ಹಾಕ್ಬಿಟ್ಟು ಹಾಲು ಹಾಕೋದು ಅಂದ್ರೆ ನಾವು ಹಾಕೊಂತೀವ್ರಿ ಕೊಳ್ಳಾಗ. ಮತ್ತೆ ನಾಗಪ್ಪಗೂ ಹಾಕ್ತೀವಿ. ಉಲನ್ ದಾರ ಅಂದ್ರೆ ಇನ್ ಕಾಟನ್ ದಾರ ತಗೊಂಡ್ಬಿಟ್ಟ ಒಂದು ಐದು ಸುತ್ತ ಸುತ್ತಬಿಟ್ಟು ಅದಕ್ಕೆ ಅರಿಶಿನ ಹಚ್ಚಿ ಇಟ್ಕೊಂಡಿರ್ತೀವಿ ಅಂದ್ರೆ ಅದನ್ನ ಹಾಕ್ಬಿಡ್ತೀವಿ. ಹಾಕಿ ಇಲ್ಲೇನು ಕೊಬ್ಬರಿ ತೊಗೊಂಡಿರ್ತೀವಿ ಅಂದ್ರೆ ಕೊಬ್ಬರಿ ಒಳಗೆ ಹಾಲು ಹಾಕ್ತೀವಿ. ಹಾಲು ಹಾಕ್ಬಿಟ್ಟ ನಾಗಪ್ಪನ ಮೇಲೆ ಹಾಕೋದು ಬಾ. ಹಾಲು ತುಪ್ಪ 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 ಅದನ್ನ ಹಾಲು ಹಾಕ್ಬಿಟ್ಟ ಮುರ್ಕೊಂಡೆ ಇರ್ಬೇಕ್ರಿ. ನೈವೇದ್ಯಕ್ಕ ಏನು ಮಾಡಿವಲ್ಲ ನಿನ್ನೆ ಅದು ಪಳಾರಲ್ಲ ನೈವೇದ್ಯ ಮಾಡಿಬಿಟ್ಟು ನಮಸ್ಕಾರ ಮಾಡೋಣ್ರಿ. ಆಯ್ತು ನೋಡ್ರಿ, ಇಷ್ಟ ಹಾಲು ಹಾಕ್ಬಿಟ್ಟಿವಿ ಅಂದರೆ ಇವತ್ತಿನ ಪೂಜೆ ಮುಗೀತು. ನಾಗಪ್ಪನ ಪೂಜೆನೂ ಆಯಿತು. ಇವತ್ತಿಂದ ನಾಗರ ಪಂಚಮಿ ಒಳಗಿನ ಹಾಲು ಹಾಕಿವಿ ನೋಡ್ರಿ. ನಮ್ಮ ಕಡೆ ಈ ಥರ ಪದ್ಧತಿ ಐತಿ. ಈ ಕಡೆ ಉಪ್ಪಿಟ್ಟು ಮಾಡಿಟ್ಟೀನಿ ರೀ. ನಾಷ್ಟಕ್ಕೆ ಬಿಸಿದ ಏನಾರ ಬೇಕಾದ್ರಿ ಸ್ವಲ್ಪ, ಅದಕ್ಕಂತೇಳಿ ರವೆ ಉಪ್ಪಿಟ್ಟು ಮಾಡಿದ್ದು. ಇನ್ನ ನಾಷ್ಟ ಮಾಡೋದ್ರಿ. ನಂಗಂತೂ ನಾಷ್ಟ ಮಾಡೋಕೆ ಮನಸ್ಸಿಲ್ಲ, ಬಟ್ ಯಾಕೇನು ಇದೀವ್ರ ಆತೈತ್ರಿ. ನಂಗೆ ಏನು ಸ್ವಲ್ಪ ಫ್ರೈ ಮಾಡಿದ ಐಟಮ್ ಏನರ ಮಾಡಿದ್ರು ತಲೆ ನೋಸಕ್ಕೆ ಸ್ಟಾರ್ಟ್ ಆಗುತ್ತೆ, ತಿಂದ್ರೂ ಆಯ್ತು ಬರೋಂಗಿಲ್ಲ ರೀ. ನಮ್ಮ ಮನೆಯವ್ರಿಗೆ ಹಂಗೆ ಅವರು ಅದಕ್ಕೆ ಉಪ್ಪಿಟ್ಟು ಕೇಳಿದ್ರಂತ ಉಪ್ಪಿಟ್ಟು ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿಟ್ಬಿಟ್ಟು ಏನು ತಿನ್ನೋಕೆ ಮನಸ್ಸಿಲ್ಲ ಅಂದ್ರೆ ಒಂಥರ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಬಟ್ ನೋಡಿದ್ರೆ ಇನ್ನೇ ಒಂದು ಗ್ಲಾಸ್ ಬಿಸಿನೀರು ಕುಡಿದಿದ್ದೀನಿ. ಸ್ವಲ್ಪ ಉಪ್ಪಿಟ್ಟು ತಿಂದ್ಬಿಟ್ಟೆ. ಮಧ್ಯಾಹ್ನ ಮೇಲೆ ಅಡುಗೆ ಮಾಡಬೇಕು, ಚಪಾತಿ ಪಲ್ಯ ಮಾಡಬೇಕು.
ಹಾಗಾಗಿ ನಮ್ದು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಡಿಶ್ಗಳಿವೆಲ್ಲ ರೆಡಿ ಮಾಡಿ ಇಟ್ಟೀವಿ. ಇವತ್ತು ಹಬ್ಬ ಅಲ್ರಿ, ಬರ್ರಿ ನೀವು ನಮ್ಮ ಮನೆಗೆ ನಾಗರ ಪಂಚಮಿ ಹಬ್ಬ ಮಾಡೋಣ. ಇವತ್ತು ಬರೇ ಉಂಡಿ ಕರ್ಚಿಕಾಯಿ ತಿನ್ನೋದ್ರಿ, ನಾಳೆಗೆ ಹೋಳಿಗೆ ಮಾಡಿ ಊಟ ಮಾಡೋದು. ಬುಂದೆ ಉಂಡಿ, ಕರ್ದಂಟು, ಅಂಟುಂಡಿ, ಮತ್ತು ಬೇಸನ್ ಉಂಡಿ, ರವೆ ಉಂಡಿ, ಅವಲಕ್ಕಿ ಚೂಡ, ಚಕ್ಲಿ, ಕರ್ಚಿಕಾಯಿ, ಕರ್ದಿದ್ದ ಅವಲಕ್ಕಿ, ಮತ್ತು ಏನಂತಾರದು ಚುರುಮುರಿ ಚೂಡ. ಇವತ್ತಿಂದ ನಾಗರ ಪಂಚಮಿ ಹಬ್ಬದ ಡಿಶ್ ರೀ ಇವೆಲ್ಲ. ಇದರೊಳಗೆ ನಿಮ್ಗೆ ಯಾವ್ದು ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಮನೆಗೆ ಬರ್ರಿ ಹಬ್ಬ ಮಾಡೋಣ. ಹಾಗಾರಿ ಟೈಮ 6:40 ಅಂತಾನು ಈಗ ಚಹಾ ಕುಡಿಯತ್ತಾವ. ಬೆಳಗ್ಗೆಯಿಂದ ಚಾನು ಕುಡಿದಿತ್ತಿಲ್ಲ ರೀ, ಒಂದೇನೆ ಎರಡು ಉಂಡಿ ಅಷ್ಟು ತಿನ್ನವು, ಫುಲ್ ಮುಖ ಎಲ್ಲ ಹಾಗೆ. ಈಗ ಚಹಾ ಮಾಡಿಬಿಟ್ಟೆ, ಚಹಾ ಕುಡಿಯೋದ್ರಿ. ಇಂದ ಇನ್ನು ಪಾರ್ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ಉಸಳಿ ಮಾಡ್ತಾರೆ ನಮ್ಮ ಕಡೆ ಇವತ್ತು ರೀ. ಕಡಿ ನೆನ್ಸಕ್ಕೆ ಹಾಕಿದ್ದೀನಿ ಬೆಳಗ್ಗೆ, ಇದು ಕುಕ್ಕರ್ ಒಳಗೆ ಕುದ್ಸಕ್ಕೆ ಇಟ್ಬಿಟ್ಟು ಉಸಳಿ ಮಾಡಿ ಎಲ್ಲ ಪಾರ್ ಮಾಡೋದು. ಮತ್ತು ಯಾರಿಗೆ ಕೊಡೋರು ಈಗ ಕೊಡ್ತಾರೋ ನಮ್ಮ ಕಡೆ ಬದ್ಧತೆ ರೀ. ನಾನು ನೋಡ್ತೀನಿ ಯಾರಿಗೆ ಕೊಡಂಗೆ ಹಾಕೈತಿ, ಓನರ್ಗೆ ಅಷ್ಟು ಕೊಡ್ತೀನಿ ಕೆಳಗೆ, ಮತ್ತು ಯಾರಿಗೆ ಕೊಡಂಗೆ ಹಾಕೈತಿ ಅವ್ರಿಗೆ ಅಷ್ಟು ಕೊಡೋದು. ನಮ್ಮ ಮನೆಯವ್ರು ಅಷ್ಟು ಅಜ್ಜಾಗ ಮತ್ತು ಯಾರಿಗೆ ಕೊಡ್ತಾರೋ ಕೊಟ್ಟು ಬರ್ತಾರು. ನಾವು ಅಷ್ಟೇ ತಿನ್ನೋಕೆ ತಿಂತಾರೆ, ಹಂಚ್ಕೊಂಡು ತಿಂದಾಗ ಖುಷಿ ಆಗೋದು. ನಮ್ಮ ಮನೆ ಶತ್ಕೊಂಡು ಅಂದ್ರಿ, ಯಾಕಂದ್ರೆ ಅವ ಈಗ ಸದ್ದ 3 hours ಪ್ಯಾಂಟ್ ತರಕ್ಕೆ ಹೋಗೋದಂತ್ರಿ. ನಾನು ಅತ್ತೀನಿ ಬೇಡಪ್ಪ, ಗಾಡಿ ಮೇಲೆ ಹೋಗೋದಂದ್ರೆ ಪೊಲೀಸರು ಇರ್ತಾರ, ಆಟೋಕ್ ಹೋಗೋದಂದ್ರೆ ಒಲ್ಲ ಅಂತ ಗಾಡಿ ಮೇಲೆ ಹೋಗೋದಂತ. ಬಾ ಗಾಡಿ ಕೊಟ್ಟ ಬಾ, ಮತ್ತೆ ನೋಡ್ಲ ಗಾಡಿ ಕೊಟ್ಟ ಬಾ, ಆಟೋ ಪಪ್ಪನ ಜೊತೆ ಹೋಗಂದ್ರು ಒಲ್ಲ ಅಂತ ನನಗೆ ಬಾ ಅಂತ. ಮತ್ತೆ ನಾ ಅಂತೀನಿ ಪಪ್ಪನ ಜೊತೆ ಹೋಗಿ ಬಾ, ಇಲ್ಲಾಂದ್ರೆ ನಾನು ಪಪ್ಪ ಹೋಗಿ ತೊಗೊಂಬರ್ತೀವಿ ಅಂತ ಹೇಳತ್ತಿದ್ದೀನಿ. ಈಗೇನು ಪ್ಯಾಂಟ್ ಅವಶ್ಯಕತೆ ಇಲ್ಲ, ನಾಳೆತಂದ್ರೆ ನಡೀತೈತಿ, ಬಟ್ ಈಗ ಬೇಕು ಅಂತ ಕುಂತಾನು. ನೋಡೋಣ ಫಸ್ಟಿಗೆ ತನಗ ಸ್ವಲ್ಪ ಕಡ್ಲಿ ಉಸಿರೈತೆಲ್ಲ ಮಾಡಿಕೊಡ್ತೀನಿ ರೀ, ಚಹಾ ಕುಡಿದ್ಬಿಟ್ಟೆ. ಹಾಗಾಗಿ ಫೈನಲಿ ಬಜಾರ್ಕ್ ಹೋಗಿ ಮನೊಂದು ಪ್ಯಾಂಟ ತಂದೀವಿ ನೋಡ್ರಿ. ಅವನಿಗೇನು ಇಷ್ಟು ಟೆನ್ಷನ್ ಕೊಡಾಕತ್ತಿದ್ದ, ಅದಕ್ಕೆ ಬೇಡ ಬೇಡ ಅಂತ ಹೋಗಿ ಈ ತೊಗೊಂಡ್ ಬಂದ್ಯಾರೆ. ಅವನ ಹೋಗಿದ್ವಿ, ಫುಲ್ ಖುಷಿ ಅದ. ಈಗ ಎಲ್ಲಿ ಕೂಡ ಗುಡ್ಸಲ್ಲ ಏನ್ರಿ, ಫುಲ್ ಕಿರ್ಕಿರಿ ಮಾಡಾಕತ್ತಿದ್ದ, ಅದಕ್ಕಂತ ತೊಗೊಂಬಂದ್ವಿ. ಐಸ್ ಕ್ರೀಮ್ ಬೇರೆ ತಂದಿದ್ದೀವಿ. ಇವು ಐಸ್ ಕ್ರೀಮ್ ಅಂತೂ ಭಾಳ ಇಷ್ಟ ನನಗೆ, ಅದು ಮನು ತೋರ್ಸಂದ ಇರಲಪ್ಪ ತೊಗೊಂಡ್ ಇದು ಅಲ್ಲಿ ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಕಾಂಚೌಕ್ನಾಗ ವಾರದಂತೆ ಎಣ್ಣೆ ಅಂಗಡಿ ಐತೆ ಅಂದ್ರೆ ಅದ್ರ ಅಪೋಸಿಟ್ ಅನ್ನ ಇಡ್ಲಿ ಬಾಜುಕ ಇಲ್ಲ ಇದು ಅಲ್ಲಿ ಸಿಗ್ತೈತ್ರಿ, ಕವಾ ಹಾಕಿ ಮಾಡಿರ್ತಾರೆ. ಹೌದಾ, ಇದು ಭಾಳ ಮಸ್ತ್ ಇರ್ತೈತಿ, ಅದಕ್ಕೆ ತಂದಿವ್ರಿ ತಿನ್ಬಿಟ್ಟ. ಇದು ಫಸ್ಟಿಗೆ ಏನು ಮಾಡ್ತೀನಂದ್ರೆ ಕಡ್ಲಿ ಕುದ್ಸಕ್ಕೆ ಇಡ್ತೀನಿ, ಫಸ್ಟ್ ಐಸ್ ಕ್ರೀಮ್ ತಿನ್ಬಿಟ್ಟು ಆಮೇಲೆ ಇದು ಒಗ್ಗರಣೆ ಬರ್ತೈತಿ. ತನ್ನ ಫ್ರೆಂಡ್ ಕರ್ದಿರೋ ಕಾಣ್ತೈತ್ರಿ, ಚಕ್ಲಿ ಚೂಡ ತಿನ್ನಕ್ಕೆ ಹಾಕಿದ್ದೀನಿ, ತಿನ್ನೋಣ ಬಿಟ್ಲೋ ಗೊತ್ತಿಲ್ಲ. ಈಗ ನಾವು ಬರ್ನ ಕಳ್ಸಕ್ಕೆ ಹೋಗ್ಯಾರು, ಪ್ಲೇಟ್ ಹಚ್ಚಿ ಕೊಡಾಕತ್ತಿದ್ರಿ. ಅದು ಓನರ್ಗೆ ಮಗದಿಗಂತೂ ಭಾಳ ಖುಷಿಸ್ ಎಲ್ಲ ತರ ಹಾಕಿ ಕೊಡತ್ತಾರಿ ನಮ್ಮ ಮಮ್ಮಿ. ತನು ಅದಾವೆಲ್ಲ ಹಾಗಾರಿ. ಈಗ ಎಲ್ಲರೂ ಚುಮಾರಿ ಇದು ತಿನ್ನಕತ್ತಾರು, ನಮ್ಮ ಮನೋನು ಹ್ಯಾಂಗ ಕುಂತಾನು. ಎಲ್ಲರಿಗೆ ಸ್ವೀಟ್ ತಿಂದು ಸಾಕಾಗೈತಂತ್ರಿ, ಬರೀ ಚೂಡ, ಕಡ್ಲಿ ಉಸಳಿ, ಮತ್ತು ಹೆಸರು ಕಾಳು ಉಸಳಿ. ನಮ್ಮ ತನು ಅಂತೂ ಚಂದನ ಉಪವಾಸ ಇದ್ದೆ, ಒಂದೆರಡು ಉಂಡಿ ತಿಂದಿರ್ಬೇಕು ಅಷ್ಟೇ ರೀ, ಮತ್ತೇನು ತಿಂದಿಲ್ಲ. ಚಹಾ ಆಗೋಷ್ಟು ಚಹಾ ಕುಡ್ದಾಳು. ಈಗ ಸ್ವೀಟ್ ತಿಂದು ಸಾಕಾಗೈತಂತೇಳಿ ಇವತ್ತು ಸಂಜೆಗಂತೂ ನಮ್ಮ ಚಪಾತಿ ಪಲ್ಯ ಐತ್ರಿ, ನಾ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಯಾರಿಗೂ ಒಲ್ಲಾಗೈತಂತ. ಈಗ 3 hours ಊಟ ಮಾಡ್ಯಾರು, ಉಸಳಿ ಮತ್ತು ಚೂಡ ತಿನ್ನತ್ತೀನಿ ನಾನು, ನಮ್ಮ ಮನೂನು ತನೂನು ಎಲ್ಲರೂ. ಹಾಗಾದ್ರೆ ಈಗ ಎಲ್ಲರದು
ಊಟ ಅಂದ್ರೇನು ಅದನ್ನ ಚುರುಮುರಿ ತಿಂದ್ವಿ ಮತ್ತು ನೀರು ಈಗ ಬಿಟ್ಟಿದ್ದಾರೆ ನೀರು ತುಂಬಿದ್ವಿ ಇವೆರಡ ಪ್ಯಾಂಟ್ ತೊಗೊಂಬಂದ್ವಿ ಮನೆಗೆ ಇಷ್ಟು ಹಗ ಮಾಡ್ದಲ್ರಿ ಸಿಟ್ಟು ಬಂದಿತ್ತು ಮನೆಯಾಗ ಸಿಟ್ಟು ಬಂದಿತ್ತು ಅವನಿಗೆ ಫೈನಲಿ ಹೋಗಿ ತಂದನು ತಂದೀವಿ ಟೈಟ್ ಆಗ್ಯಾವಂತ ಹೇಳತ್ತಾನು ಹಿಂಗೆ ಮಾಡ್ತಂದ್ರೆ ಅಲ್ಲಿ ನೋಡಂದ್ರೆ ಮಾಡ ನಡಿ ಬರೋದು ಹಾಕ್ತಾವ ಡಬಲ್ ಎಕ್ಸಲ್ ಅದಾವಂತೆ ಅವು ಸಹ ಒಂದೊಂದು ಡಿಫ್ರೆಂಟ್ ಇರ್ತಾವ್ರಿ ಇಲ್ಲಿ ಕಾಲು ಒಳಗೆ ಟೈಟ್ ಹತ್ರ ಬಂದವು ಏನೇನು ಮಾಡೋದು ಹಾಗೆ ಹಾಕೋದಾಗುತ್ತೆ ಅಲ್ಲಂತೂ ಎಕ್ಸ್ಚೇಂಜ್ ಇಲ್ಲ 3R ಅಂತ ಅಲ್ಲಿ ಹೋಗಿ ತಂದೀವಿ ಮತ್ತು ಇವತ್ತು ನೀವು ಇಲ್ಲಿಗೆ ಮುಗಿಸ್ತಂದ್ರೆ ನಾಳೆ ನಾಗರ ಪಂಚಮಿ ಅಂದರೆ ಸರ್ಗಿನ ಹಾಲು ಹಾಕೋದು ಹೋಳಿಗೆ ಮಾಡಬೇಕು ನಾಳೆ ಹೂರ್ನ ಹೋಳಿಗೆ ರೀ ಬ್ಯಾಳೆ ಹಾಕಿಬಿಟ್ಟು ಹೋಳಿಗೆ ಮಾಡೋಣ ಇವತ್ತು ನೀವು ಇಲ್ಲಿಗೆ ಮುಗಿಸೋದ್ರಿ ಇವತ್ತಿನ ವೀಡಿಯೋ ಇಷ್ಟ ನೀವು ಇಲ್ಲಿಗೆ ಮುಗಿಸೋದ್ರಿ ನಮ್ಮ ಚಾನಲನ್ನು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಗುಡ್ ನೈಟ್ ರೀ ಮತ್ತೆ ಸಿಗ್ತೀವ್ರಿ ಮತ್ತೊಮ್ಮೆ ರೀ ತಮ್ಮೆಲ್ಲರಿಗೂ ಹ್ಯಾಪಿ ನಾಗರ ಪಂಚಮಿ ರೀ ಬಾಯ್ ಗುಡ್ ನೈಟ್ ರೀ ಹೋಗಿ ಬರ್ತೀವ್ರಿ ನಮ್ಮ ಮನೆ ಅಂತೂ ಫುಲ್ ಬ್ಯುಸಿ ಅದ ನೋಡ್ರಿ ಮೊಬೈಲ್ ನೋಡಿದ್ರಾಗ